ಇದು ಕರ್ನಾಟಕ ರಾಜ್ಯಕ್ಕೆ ಆದಂತ ಅಪಮಾನ ಕನ್ನಡಿಗರ ಶಾಸನಕ್ಕೆ ಧಕ್ಕೆ ತರುವಂತ ಒಂದು ಯತ್ನ ಕರ್ನಾಟಕದ ಪರಂಪರೆಗೆ ದೊಡ್ಡ ಕಳಂಕ ಇನ್ನು ವಿಶ್ವಮಟ್ಟದಲ್ಲಿ ಗಳಿಸಿದಂತ ಖ್ಯಾತಿ ಮಣ್ಣುಪಾಲು ಒಂದೇ ಒಂದು ಕೃತ್ಯದಿಂದ ತಲೆ ತಗ್ಗಿಸಬೇಕಾದಂತ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯಕ್ಕೆ ಆದಂತ ಅಪಮಾನ ಅಂತ ಇದನ್ನ ಪರಿಗಣಿಸಲೇಬೇಕಾಗುತ್ತೆ ಯಾಕಂದ್ರೆ ಕನ್ನಡಿಗರ ಹೆಮ್ಮೆ ಕನ್ನಡಿಗರ ಒಂದು ಕರ್ನಾಟಕದ ಸಂಸ್ಕೃತಿ ಏನಿದೆ ಅದಕ್ಕೆ ಆಗಿರುವಂತ ಧಕ್ಕೆ ಕರ್ನಾಟಕದ ಪರಂಪರೆಗೆ ಆಗಿರುವಂತ ದೊಡ್ಡ ಕಳಂಕ ಇದನ್ನ ಯಾವ ವಿಚಾರದಲ್ಲಿ ನ್ಯೂಸ್ 18 ನಿಮ್ಮ ಮುಂದೆ ಈ ವಿಚಾರವನ್ನ ಎಕ್ಸ್‌ಪೋಸ್ ಮಾಡಿ ತಿಳಿಸ್ತಾ ಇದೆ ವಿಶ್ವಮಟ್ಟದಲ್ಲಿ ಗಳಿಸಿದಂತ ಖ್ಯಾತಿ ಮಣ್ಣುಪಾಲಾಗಿದೆ ಒಂದೇ ಒಂದು ಕೃತ್ಯದಿಂದ ತಲೆ ತಗ್ಗಿಸಬೇಕಾದಂತ ಸ್ಥಿತಿ ನಿರ್ಮಾಣವಾಗಿರುವುದು ರಾಜ್ಯದ ಕಲೆ ಪರಂಪರೆ ಮಣ್ಣುಪಾಲಾಗಿರುವುದು ಜೊತೆಗೆ ಕರ್ನಾಟಕದ ಸಂಸ್ಕೃತಿ ಇತಿಹಾಸ ಪ್ರಸಿದ್ಧವಾಗಿರುವಂತದ್ದು ಇಡಿ ವಿಶ್ವದಲ್ಲೇ ಒಂದು ಹೆಸರನ್ನ ಗಳಿಸಿರುವಂತದ್ದು ವಿಶ್ವಮಟ್ಟದಲ್ಲಿ ಗಳಿಸಿರುವಂತ ಖ್ಯಾತಿಗೆ ಮಸಿ ಬಳಿಯೋದಕ್ಕೆ ತಯಾರಾಗಿದ್ದಾರೆ ಆದರೆ ಆಲ್ರೆಡಿ ಆ ಕೆಲಸವನ್ನ ಮಾಡಿದ್ದಾರೆ ಒಂದೇ ಒಂದು ಕೃತ್ಯ ಈಗ ತಲೆ ತಗ್ಗಿಸಬೇಕಾದಂತ ಸ್ಥಿತಿಗೆ ಕಾರಣವಾಗಿದೆ ಕರ್ನಾಟಕದ ಕಲೆ ಪರಂಪರೆ ಒಂದು ಸಂಸ್ಕೃತಿಗೆ ಧಕ್ಕೆ ಉಂಟಾಗುವಂತದ್ದು ಈ ಒಂದು ಕ್ಷೇತ್ರವನ್ನ ಈ ಒಂದು ಪ್ಲೇಸ್ ಅನ್ನು ನೋಡಿದಾಗ ಎಲ್ಲರಿಗೂ ಕೂಡ ಆ ತಾಣವನ್ನ ಅಲ್ಲಿ ಹೋಗಬೇಕು ಅನ್ನೋ ಒಂದು ಕನಸು ಇರುತ್ತೆ ಯುನೆಸ್ಕೋದಿಂದ ಮಾನ್ಯತೆ ಸಿಕ್ಕಿರುವಂತ ಸ್ಥಾನ ಅದರತಿಯಾಗಿ ವಿಶ್ವ ಪಾರಂಪರಿಕ ತಾಣದಲ್ಲೂ ಕೂಡ ಆ ಒಂದು ಪಟ್ಟಿಯಲ್ಲೂ ಕೂಡ ವಿಶೇಷವಾದಂತ ಸ್ಥಾನ ಇದೆ ನ್ಯೂಯಾರ್ಕ್ ಟೈಮ್ಸ್ ನಲ್ಲೂ ಕೂಡ ಹೊಗಳಿಕೆ ಸಿಕ್ಕಿರುವಂತ ಬಹಳ ಅಪರೂಪದ ಇತಿಹಾಸ ಪ್ರಸಿದ್ಧವಾಗಿರುವಂತ ಸ್ಥಳ ಇಲ್ಲಿ ಪದೇ ಪದೇ ಇಂತಹ ಕೃತ್ಯಗಳು ಆಗ್ತಾನೆ ಇದ್ದಾವೆ ಆದರೆ ಸರ್ಕಾರಗಳು ಮಾತ್ರ ಯಾವುದೇ ರೀತಿ ಅಂತ ತಲೆ ಕೆಡಿಸಿಕೊಂಡಿಲ್ಲ ಅಧಿಕಾರಿಗಳಿಗಂತೂ ಕೂಡ ಇನ್ನೂ ಕೂಡ ನಿದ್ದೆ ಬಿಟ್ಟಿಲ್ಲ ಅವರು ಕಣ್ಣು ಮುಚ್ಚಿಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ಸಂಬಳ ಜೇಬಿಗಿಳಿಸಿಕೊಂಡು ನಮ್ಮ ಕೆಲಸ ಆಯಿತು ಇದಕ್ಕೋಸ್ಕರನೇ ನಾವು ಕೆಲಸಕ್ಕೆ ಬರ್ತಾ ಇರೋದು ಅನ್ನೋ ರೀತಿಯಾಗಿ ಅವರ ವರ್ತನೆ ಇದೆ ಇದು ಹೊಸದೇನಲ್ಲ ಪದೇ ಪದೇ ಆಗ್ತಾ ಇದೆ ವಿಶ್ವ ಪ್ರಸಿದ್ಧವಾದಂತ ನೀವೆಲ್ಲರೂ ಕೂಡ ಭೇಟಿ ಕೊಟ್ಟಿರ್ತೀರಿ ಎಲ್ಲರೂ ಕೂಡ ಇಲ್ಲಿನ ಒಂದು ತಾಣವನ್ನ ನೋಡಿ ಅಲ್ಲಿರುವಂತ ಒಂದು ಪರಂಪರೆ ಸಂಸ್ಕೃತಿಗಳನ್ನು ನೋಡಿ ಇಷ್ಟಪಟ್ಟಿರ್ತೀರಿ ಆ ರೀತಿಯಾಗಿ ಅಲ್ಲಿ ಹೋದ್ರೆ ನಿಮಗೆ ಇತಿಹಾಸದ ಹಲವಾರು ವಿಚಾರಗಳು ಎಷ್ಟು ಶ್ರೇಷ್ಠವಾಗಿದೆ ಕರ್ನಾಟಕದ ಪರಂಪರೆ ಅನ್ನೋದು ಗೊತ್ತಾಗುತ್ತೆ ಆದರೆ ಈಗ ಅದೇ ಸ್ಥಳದಲ್ಲಿ ಅಪಮಾನ ಆಗಿದೆ ಕೆಲವೊಬ್ಬ ಕಿಡಿಗೇಡಿಗಳು ಮಾಡುವಂತ ಕೆಲವೊಂದು ಕೆಲಸಗಳಿದೆಯಲ್ಲ ಕೆಲಸ ಇದ್ದಂತ ಯಾವುದೊಬ್ಬ ವ್ಯಕ್ತಿ ಬೇರೆನೋ ಕೆಲಸ ಮಾಡಿದ ಅನ್ನೋ ರೀತಿಯಾಗಿ ಕರ್ನಾಟಕದ ಪರಂಪರೆಗೆ ದೊಡ್ಡ ಕಳಂಕ ಆ ಒಂದು ದೃಶ್ಯಗಳನ್ನು ನಿಮಗೆ ತೋರಿಸ್ತೀವಿ ಜೊತೆಗೆ ಅಲ್ಲಿನ ಲೈವ್ ರಿಪೋರ್ಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ ಯಾಕಂದ್ರೆ ನಾವು ಅಲ್ಲಿ ಆರಂಭದಲ್ಲಿ ಈ ವಿಚಾರವನ್ನ ವರದಿ ಮಾಡಿದಾಗ ಬಹಳ ಜನ ಇದು ಇಲ್ಲಿನ ದೃಶ್ಯಗಳೇ ಅಲ್ಲ ಬೇರೆ ಕಡೆ ಅಂತ ಹೇಳ್ತಾರೆ ಆದ್ರೆ ಈಗ ಪ್ರತ್ಯಕ್ಷವಾಗಿ ನ್ಯೂಸ್ 18 ಕನ್ನಡ ಅಲ್ಲಿನ ವಿಚಾರವನ್ನ ವಿತ್ ಲೈವ್ ರಿಪೋರ್ಟ್ ನಿಮ್ಮ ಮುಂದೆ ತೋರಿಸ್ತೀವಿ ಕರ್ನಾಟಕದ ಕಲೆ ಸಂಸ್ಕೃತಿಯ ಒಂದು ರೀತಿ ರಾಯಭಾರಿ ಅನ್ನೋ ರೀತಿಯಾದಂತ ಒಂದು ತಾಣ ಅದು ಎಲ್ಲಿ ಏನು ನ್ಯೂಸ್ 18 ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿದೆ ಅಂತ ತಿಳಿಸಿದ ಹಾಗಿದ್ರೆ ಎಲ್ಲಿ ಏನಾಗ್ತಿದೆ ಕರ್ನಾಟಕದ ಮಾನ ಎಲ್ಲಿ ಹರಾಜಾಗ್ತಿದೆ ನಾವು ತೋರಿಸ್ತೀವಿ ನೋಡಿ ನಾವು ಹೇಳ್ತಿರುವಂತ ಪುರಾತನ ಸ್ಥಾನ ಅಲ್ಲಿ ಹೋಗುವಂತದ್ದು ಬಹಳಷ್ಟು ಜನ ಬಹಳ ಇಷ್ಟಪಟ್ಟು ಹೋಗ್ತಾರೆ ಫಾರಿನರ್ಸ್ ಇಂದ ಹಿಡಿದು ಬರ್ತಾರೆ ಹಂಪಿಯಲ್ಲಿ ಸ್ಮಾರಕಗಳಿಗೆ ಯಾವುದೇ ರೀತಿ ಅಂತ ಉಳಿಗಾಲ ಇಲ್ಲ ಅಂತ ಕಾಣಿಸುತ್ತೆ ಪುರಾತನ ಸ್ಮಾರಕಗಳು ನೆಲಸಮ ಮಾಡುವಂತ ಕೆಲಸ ಕೆಲವೊಂದು ಗಿಡಿಗೇಡಿಗಳಿಂದ ಆಗಿದೆ ಹಂಪಿಯಲ್ಲಿ ಸ್ಮಾರಕಗಳು ಇತಿಹಾಸ ಪ್ರಸಿದ್ಧವಾಗಿರುವಂತವು ಪ್ರತಿಯೊಂದು ಸ್ಮಾರಕಕ್ಕೂ ತನ್ನದೇ ಆದಂತ ಒಂದು ವಿಶೇಷತೆ ಇದೆ ಒಂದು ಒಂದು ಗೌರವ ಇದೆ ಕಲ್ಲಿನ ಕಂಬಗಳನ್ನ ನೆಲಕ್ಕೆ ಉಳಿಸ್ತಾ ಇದ್ದಾರೆ ಕಿಡಿಗೇಡಿಗಳು ಆದ್ರೆ ಯಾರಿಗೂ ಕೂಡ ಇದರ ಬಗ್ಗೆ ಒಂದು ಭಯ ಇಲ್ವಾ ಗಜಶಾಲೆ ಹಿಂದಿನ ವಿಷ್ಣು ದೇವಾಲಯದ ಆವರಣದಲ್ಲಿ ಈ ಕೃತ್ಯ ಆಗಿದೆ ಕೆಲವೊಂದು ಸ್ಮಾರಕಗಳ ಮುಂದೆ ಕೇವಲ ಒಂದು ಫೋಟೋ ತೆಗೆಯೋದಕ್ಕೂ ಕೂಡ ಒಂದಷ್ಟು ನಿರ್ಬಂಧಗಳಿರುತ್ತೆ ಬೃಹತ್ ಕಲ್ಲಿನ ಕಂಬಗಳನ್ನ ಇಲ್ಲಿ ಕಿಡಿಗೇಡಿಗಳು ಅಲ್ಲಿ ನೆಲಕ್ಕೆ ಉರುಳಿಸುವಂತ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ ಹಂಪಿಗೆ ಹೋಗಬೇಕು ಅಲ್ಲಿನ ಇತಿಹಾಸವನ್ನ ತಿಳಿಬೇಕು ಹೆಚ್ಚಂದ್ರೆ ಫೋಟೋಗಳನ್ನ ಹೊಡ್ಕೊಂಡು ಬರಬೇಕಷ್ಟೇ ಅದನ್ನ ಬಿಟ್ಟು ಕೈಯಿಂದ ಬೃಹತ್ ಕಂಬಗಳನ್ನ ತಳ್ಳೋದಂತೆ ಅಲ್ಲಿ ಶಕ್ತಿ ಪ್ರದರ್ಶನ ತೋರಿಸೋದಂತೆ ಈ ರೀತಿಯಾದಂತ ಕೆಲಸಗಳನ್ನ ಮೂರು ಯುವಕರು ಮಾಡಿದ್ದಾರೆ ಕಂಬಗಳನ್ನ ಕೆಡವಿ ಖುಷಿ ಪಟ್ಟಿದ್ದಾರೆ ಯುವಕರು ಏನೋ ದೊಡ್ಡ ಸಾಧನೆ ಮಾಡಿಬಿಟ್ವಿ ಅಂತ ಆ ರೀತಿಯಾಗಿ ಹಂಪಿಯಲ್ಲಿ ಅದಕ್ಕಿಂತ ದೊಡ್ಡದಾಗಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಲ್ಲಿ ಇಷ್ಟೆಲ್ಲ ಆಗ್ಬೇಕು ಅಂತ ಆದ್ರೆ ಅಂತ ಅಂದ್ರೆ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ನಿದ್ದೆ ಮಾಡ್ತಿದ್ರು ಅಲ್ಲಿ ಇದು ಹಂಪಿ ದೃಶ್ಯವೇ ಈ ಒಂದು ಹಂಪಿ ದೃಶ್ಯ ಅದು ಹಂಪಿದ ಅಲ್ವೇ ಅಲ್ಲ ಇದೆಲ್ಲೋ ಬೇರೆ ಕಡೆದು ಸುಮ್ಮನೆ ವೈರಲ್ ಮಾಡ್ತಿದ್ರಿ ನೀವು ಹಂಪಿ ಹೆಸರಲ್ಲಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾರೆ ಈಗ ವಿತ್ ನೀವು ಲೈವ್ ತೋರಿಸ್ತೀವಿ ಎಲ್ಲೆಲ್ಲಿ ಏನಾಗಿದೆ ಅಂತ ವಿತ್ ವಿಡಿಯೋ ಈಗ ಈ ಒಂದು ವಿಡಿಯೋ ಯುವಕರು ನೋಡ್ಬೋದಲ್ಲಿ ಏನೋ ದೊಡ್ಡ ಒಲಿಂಪಿಕ್ ಸ್ಪರ್ಧೆಗೆ ಹೋದಾಗೆ ಆ ಕಂಬವನ್ನ ತಳ್ಳೋದಂತೆ ಅದನ್ನ ವಿಡಿಯೋ ಮಾಡೋಕೊಬ್ಬ ಈ ರೀತಿಯಾಗಿ ಇದ್ಯಾವುದೋ ಏನೋ ಲೋಕಲ್ ಹಳ್ಳಿಲೋ ಎಲ್ಲೋ ಆಗಿರುವಂತದ್ದಲ್ಲ ವಿಶ್ವ ಪ್ರಸಿದ್ಧ ಹಂಪಿಯಲ್ಲಿ ಆಗಿರುವಂತಹ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿರುವಂತದ್ದನ್ನ
ಆ ಒಂದು ಕಲ್ಲುಗಳನ್ನು ಕೆತ್ತಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಏನೆಲ್ಲ ಯೋಜನೆಗಳಾಗಿರ್ತವೆ, ಎಷ್ಟು ವರ್ಷಗಳ ಹಿಂದಿರೋದು, ಯಾವುದೋ ಒಂದು ಮನೆ ಕಂಬವನ್ನು ತಳ್ಳದ ಹಾಗೆ ಇದನ್ನು ತಳ್ಳಿ ಖುಷಿ ಪಡ್ತಿದ್ದಾರೆ. ಆದರೆ ಇದನ್ನು ಅಲ್ಲಿನ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಯಾವುದೇ ರೀತಿ ಅಂತ ಒಂದು ಮುತುವರ್ಜನೆ ವಹಿಸ್ತಿಲ್ವಾ, ದೊಡ್ಡ ದೊಡ್ಡ ಬೃಹದಾಕಾರದ ಕಂಬಗಳನ್ನು ತಳ್ಳಿ ಖುಷಿ ಪಡ್ತಿದ್ದಾರೆ ಈ ಯುವಕರು. ಮೂರು ಜನ ನೀವೇ ನೋಡ್ತಾ ಇದ್ರೆ ಆ ವೈರಲ್ ವಿಡಿಯೋನ ವಿತ್ ಸೌಂಡ್ ನೀವಲ್ಲಿ ಗಮನಿಸಬಹುದು, ಯಾವ ರೀತಿಯಾಗಿ ಬೃಹತ್ ಕಂಬಗಳನ್ನು ತಳ್ಳುತ್ತಿದ್ದಾರೆ ಅಂತ ನೋಡಿ. ಒಮ್ಮೆ ಎಸ್ಟಿದೀಗ ನೋಡ್ತಾ ಇದ್ರಿ, ಒಂದ್ ಕಡೆ ಕಂಬವನ್ನ ತಳ್ತಿರುವಂತಹ ದೃಶ್ಯ, ಇನ್ನೊಂದ್ ಕಡೆ ಕಂಬವನ್ನ ತಳ್ಳಿ ಕೀರ್ತಿಯನ್ನ ಹೆಚ್ಚಿಸಿದಂತ ಮಹಾನುಭಾವ ನೋಡ್ತಾ ಇದ್ರಿ. ಫೋಟೋಗಳನ್ನ ಯಾವ ರೀತಿಯಾಗಿ ಇಲ್ಲಿಗೆ ಬಂದು ಏನ್ ತಲೆ ಓಡ್ತಾ ಇರುತ್ತೆ ಯುವಕರಿಗೆ ಅನ್ನೋದು. ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಪರಂಪರೆ ಸಂಸ್ಕೃತಿಯನ್ನ ಅಥವಾ ನಾಡಿನ ಹೆಸರನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು ಅಂತಿದ್ರೆ, ಇಲ್ಲಿ ಹಂಪಿಯ ಸ್ಮಾರಕಗಳನ್ನ ತಳ್ಳುವಂತ ಕೆಲಸವನ್ನ ಫೋಟೋದಲ್ಲಿ ಒಬ್ಬ ಯುವಕನನ್ನ ನೋಡ್ತಿದ್ರಿ. ಇದೇ ಆ ಮೂರು ಯುವಕರಲ್ಲಿ ಒಬ್ಬ. ಇವರ ಒಂದು ತಂಡವೇ ಹೋಗುತ್ತೆ, ಆ ಕಂಬವನ್ನ ತಳ್ಳುವಂತ ಪ್ರಯತ್ನ ಮಾಡುತ್ತೆ. ಏನ್ ಇವರು ಮನೆಯ ಕೊಟ್ಟಿಗೆ ಕಂಬ ಅನ್ಕೊಂಡಿದಾರೋ ಅಥವಾ ಬೇರೆ ಏನಾದ್ರೂ ವೇಸ್ಟ್ ಆಗಿ ನಿಲ್ಸಿರುವಂತ ಕಂಬ ಅಂತ ಅನ್ಕೊಂಡಿದಾರೋ ಗೊತ್ತಿಲ್ಲ. ಅದಕ್ಕಿಂತ ಎಲ್ಲವನ್ನ ಮೀರಿ ಹಂಪಿಯಲ್ಲಿ ಯಾವ ರೀತಿಯಾದಂತ ಒಂದು ಮುತುವರ್ಜಿ ಇದೆ, ಏನ್ ಗಮನಿಸ್ತಾ ಇದ್ದಾರೆ ಅಧಿಕಾರಿಗಳೇ, ನಿದ್ದೆ ಮಾಡ್ತಿದ್ದೀರಾ ನೀವು? ಜೊತೆಗೆ ಎಲ್ಲಕ್ಕಿಂತ ಒಂದ್ ರೀತಿಯಾಗಿ ಇವರ ಒಂದು ಅಸಡ್ಡೆ ಹೇಗಿದೆ ಅಂತಂದ್ರೆ, ಈ ವಿಜುವಲ್ ಗಳನ್ನ ತೋರಿಸಿದ್ರೆ ಇದು ಹಂಪಿದೆ ಅಲ್ಲ, ಇದ್ಯಾವುದೋ ಬೇರೆ ಕಡೆದು ಅಂತ ಹೇಳ್ತಾರಂತಂದ್ರೆ ಎಷ್ಟರ ಮಟ್ಟಿಗೆ ಅಸಡ್ಡೆ ಇರಬೇಕು ಅಂತ. ಕಂಬಗಳನ್ನ ಕೆಡವಿ ಖುಷಿ ಪಡ್ತಾರೆ ಯುವಕರು. ಈ ಫೋಟೋದಲ್ಲಿ ನೋಡ್ತಿರುವಂತ ಯುವಕ ಈತ ಕೂಡ ಒಬ್ಬ ಹಂಪಿಗೆ ಹೋಗಿ ಕಂಬವನ್ನ ತಳ್ಳಿದಂತ ಶೂರ. ಅದೇ ರೀತಿಯಾಗಿ ಇನ್ನಿಬ್ರು ಇವರ ಕಿರಾತಕ ಸ್ನೇಹಿತರಿದ್ದಾರೆ, ಅಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಇಬ್ಬರು ಕೂಡ ಒಂದು ಕಂಬವನ್ನ ತಳ್ಳಿ ಖುಷಿ ಪಡ್ತಿದ್ದಾರೆ. ವಿಡಿಯೋ ವೈರಲ್ ಆಗಿದೆ ಈಗ ಸದ್ಯಕ್ಕೆ ಎಲ್ಲಾ ಕಡೆ. ಹಂಪಿ ನಾವೆಲ್ಲರೂ ಕೂಡ ಬಹಳ ಒಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತ ಪ್ರದೇಶ. ಜೊತೆಗೆ ಯಾರು ಕೂಡ ಒಮ್ಮೆ ತಮ್ಮ ಜೀವನದಲ್ಲಿ ಬಳ್ಳಾರಿ ಹಂಪಿಗೆ ಹೋಗ್ಬೇಕು, ನಾವು ಕೂಡ ಅಲ್ಲಿನ ಒಂದು ಕಲಾಕೃತಿಗಳೇನಿದಾವೆ, ಕಲ್ಲಿನ ಕೆತ್ತನೆಗಳು, ಜೊತೆಗೆ ಹಂಪಿಯ ವಿರೂಪಾಕ್ಷ ದೇವಸ್ಥಾನ ಇದೆ, ಅದಕ್ಕೆ ತನ್ನದೇ ಆದಂತ ಒಂದು ಇತಿಹಾಸ ಇದೆ. ಈ ರೀತಿಯಾಗಿ ಹಂಪಿ ಒಂದು ದೇವಸ್ಥಾನದಲ್ಲಿ ಒಂದು ಅಲ್ಲಿನ ದೇವಸ್ಥಾನಗಳಿರ್ಬೋದು, ಜೊತೆಗೆ ಹಿಂದಿನ ಇತಿಹಾಸ ಪ್ರಸಿದ್ಧವಾಗಿರುವಂತಹ ವಿಚಾರಗಳು ಎಲ್ಲವನ್ನೂ ಕೂಡ ತಿಳಿಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಇವರು ಹೋಗಿರೋದು ಕಂಬವನ್ನ ತಳ್ಳಿಕ್ಕೆ, ಈ ಒಂದು ದೊಡ್ಡ ಕೆಲಸ ಮಾಡಲಿಕ್ಕೆ ಹಂಪಿಗೆ ವಿಸಿಟ್ ಕೊಟ್ಟಿದ್ದಾರೆ. ಜೊತೆಗೆ ಗಜಶಾಲೆ ಹಿಂದಿನ ವಿಷ್ಣು ದೇವಾಲಯದ ಆವರಣದಲ್ಲಿ ಕೃತಿ ಆಗಿರೋದು, ಬೃಹತ್ ಆದ ಕಲ್ಲಿನ ಕಂಬಗಳು ನೆಲಕ್ಕುರುಳಿಸಿದಂತಹ ಸುರುಳರು. ಎಸ್ ಈಗ ಇನ್ನೊಂದ್ ಕಡೆ ನಾವು ಲೈವ್ ವಿಜುವಲ್ಸ್ ಅಂದ್ರೆ ವಿಜುವಲ್ಸ್ ಅನ್ನ ತೋರಿಸ್ತಾ ಇದೀವಿ, ಯಾವ ರೀತಿಯಾಗಿ ಈಗ ಇದೆ ಅಂತ. ಇದು ನಿನ್ನೆಯ ಪಕ್ಕದ ವಿಜುವಲ್ಸ್ ನೋಡ್ತಾ ಇರೋದು ನೀವು, ಆ ಯುವಕರು ತಳ್ಳಿರುವಂತ ವಿಡಿಯೋ ವೈರಲ್ ವಿಡಿಯೋನ. ಈಗ ಇವತ್ತು ಬೆಳಗ್ಗೆ ಹಂಪಿಯ ಅದೇ ಪ್ಲೇಸ್ ನಲ್ಲಿ ನಮ್ಮ ಪ್ರತಿನಿಧಿ ನಿಮಗೆ ವಿಜುವಲ್ಸ್ ಅನ್ನ ಯಾವ ರೀತಿಯ ಕ್ಯಾಪ್ಚರ್ ಮಾಡಿರೋದು, ಅಲ್ಲಿ ಸದ್ಯಕ್ಕೆ ಹೇಗಿದೆ ಆ ಕಂಬವನ್ನ ತಳ್ಳಿದ ನಂತರ ಏನ್ ಹಂಪಿಯಲ್ಲಿ ಆಗಿದ್ದೆ ಅಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ರಲ್ಲ, ಅದಕ್ಕೆ ಸಾಕ್ಷಿಯನ್ನು ನಿಮಗೆ ತೋರಿಸ್ತಾ ಇದೀವಿ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಹಂಪಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ಕಂಬವನ್ನು ತಳ್ಳಿದಂತ ಶೂರರು, ಎಲ್ಲಿ ಕಂಬವನ್ನು ತಳ್ಳಿದು, ಇದನ್ನ ವಾಪಸ್ ಕರ್ಕೊಂಡ್ಬಂದು ಅವ್ರ ಕೈಲಿ ನಿಲ್ಲಿಸ್ಬೇಕು, ಅದನ್ನ ಆವಾಗಲೇ ಕರೆಕ್ಟ್ ಆಗೋದು, ಯಾಕಂದ್ರೆ ತಳ್ಳೋದು ಸುಲಭ ನಿಲ್ಸೋದ್ ಕಷ್ಟ ಅಂತ ಒಂದು ಕೆಲಸಗಳನ್ನ ಇವರು ಮಾಡಿದ್ದಾರೆ. ಇದು ವೈರಲ್ ಆಗಿದೆ. ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಶರಣಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶರಣಹಂಪಿ ಈಗ ನಾವು ನೋಡ್ತಾ ಇದೀವಿ ಆ ವಿಜುವಲ್ಸ್ ಗಳನ್ನ ಯಾವ ರೀತಿಯಾಗಿ ತಳ್ಳಿದಾರಂತ. ಇವರು ತಳ್ಳಿರೋದು ಕೇವಲ ಹಂಪಿಯ ಕಂಬಗಳನ್ನ ಮಾತ್ರವಲ್ಲ, ಜೊತೆಗೆ ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಯಾವಾಗಿದ್ದು ಅಂತ. ಅವಿನಾಶ್, ಇದು ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ನಡೆದಿರುವಂತ ಘಟನೆ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಮೊದಲು ಈ ಘಟನೆ ನಾವೀಗ ಈಗೇನ್ ನಾವು ತೋರಿಸ್ತಾ ಇದೀವಿ, ಇದು ಹಂಪಿಯಲ್ಲಿರುವಂತ ಪ್ರಸಿದ್ಧ ಸ್ಥಳ, ಈ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಕೂಡ ಹೆಸರಾಗಿದೆ ಅಂತ ಸ್ಥಳ. ಗಜಶಾಲೆ ಮತ್ತು ಆನೆಸಾಲು, ಒಂಟೆಸಾಲು ಮತ್ತು ಕಮಲ್ ಮಹಲ್ ಇರುವಂತ ಪ್ರದೇಶ ಏನಿದೆ ಅದರ ಹಿಂಭಾಗದಲ್ಲಿ ವಿಷ್ಣು ದೇವಸ್ಥಾನ ಬರ್ತದೆ. ಆ ದೇವಸ್ಥಾನದಲ್ಲಿ ನಡೆದಿರುವಂತ ಘಟನೆ, ಗರ್ಭಗುಡಿಯಿಂದ ಎಡಭಾಗಕ್ಕೆ ಸಾಲು ಸಾಲು ಮಂಟಪಗಳಿದ್ದಾವೆ. ಇದು ತುಂಬಾ ಪುರಾತನವಾದಂತ ದೇವಸ್ಥಾನ, ನೋಡಿದ್ರೆ ಗೊತ್ತಾಗ್ತದೆ. ಆದ್ರೆ ಈಗೇನ್ ನಾವು ಫ್ರೇಮ್ ತೋರಿಸ್ತಾ ಇದೀವಿ, ಇದೇ ಫ್ರೇಮ್ ಇಂದನೆ ಏನ್ ಆ ವಿಡಿಯೋ ಏನ್ ವೈರಲ್ ಆಗಿದೆ. ಇಲ್ಲಿರುವಂತ ಸಾಲು ಕಂಬಗಳನ್ನ ಒಂದೊಂದಾಗಿ ಒಂದೊಂದಾಗಿ ಬೆಳೆಸ್ಕೋತ ಬರ್ತಾರೆ. ಇದು ಇತ್ತೀಚಿನದು ಅನ್ನೋದಕ್ಕೆ ಪುರಾವೆ ರೀತಿಯಾಗಿ ನೋಡುವಂತದ್ದು. ಇಲ್ಲಿ ಏನಿದೆ, ಮಣ್ಣಿದೆ ಅಂದ್ರೆ ಈ ಕಂಬದ
ಮೇಲೆ ಇರುವಂತಹ ಭಾಗ ಇದು ಮಣ್ಣಿದೆ ಅಂದ್ರೆ ಇತ್ತೀಚೆಗಷ್ಟೇ ಆಗಿರೋದು ಇನ್ನುಳಿದ ಏನು ಭಾಗಗಳೇನಿದಾವೆ ಇವು ಇಲ್ಲೇನು ಜಾಸ್ತಿ ಮಣ್ಣೇನಿಲ್ಲ ಅಂದ್ರೆ ಏನು ಒಟ್ಟು ಆರು ಮುಂಭಾಗದಲ್ಲಿರುವಂತಹ ಕಂಬಗಳು ಹಿಂಭಾಗದಲ್ಲಿರುವಂತಹ ಆರು ಕಂಬಗಳು ಒಟ್ಟು ಹದಿನೈದು ಕಂಬಗಳು ಎಲ್ಲವೂ ಕೂಡ ಹನ್ನೆರಡರಿಂದ ಹದಿನೈದು ಕಂಬಗಳು ಎಲ್ಲವನ್ನು ಕೂಡ ಯಥೇಚ್ಛವಾಗಿ ಕಿಡಿಗೇಡಿಗಳು ಯುವಕರು ತಮಗೆ ತಿಳಿದ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದು ವಿಜಯನಗರ ಸಾಮ್ರಾಜ್ಯನ ಏನು ಯುನೆಸ್ಕೋದಲ್ಲೂ ಕೂಡ ಹೆಸರು ಇರುವಂತಹ ಪ್ರದೇಶ ಇದೆ ಹಂಪಿ. ಇಂಥ ಪ್ರದೇಶವನ್ನ ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದಕ್ಕೆ ಇದು ಪ್ರಮುಖ ಸಾಕ್ಷಿ ಆಗ್ತದೆ. ಈ ಭಾಗದಲ್ಲಿ ಒಂದೊಂದು ಕಂಬಗಳನ್ನ ಒದಿತಾ ಬೀಳಿಸ್ತಾ ಅವರು ತಮ್ಮ ವಿಕೃತ ಯೋಚನೆಗಳನ್ನ ವಿಕೃತ ಆದಂತ ಸಂತೋಷವನ್ನ ಪಡಿತಾ ಇದ್ದಾರೆ. ಇಂಥ ಘಟನೆಗಳು ಹಂಪಿಯಲ್ಲಿ ಇದೇ ಮೊದಲನೇ ಬಾರಿ ಏನಲ್ಲ, ಪದೇ ಪದೇ ಆಗ್ತಾ ಇದಾವೆ. ಇಲ್ಲಿರುವಂತಹ ಶಿಲ್ಪಗಳೇನಿದಾವೆ, ಈ ಶಿಲ್ಪಗಳನ್ನು ಕೂಡ ಕೆತ್ತಿ ಹಾಳು ಮಾಡುವಂತ ಕೆಲಸನೂ ಕೂಡ ಮಾಡ್ತಾ ಇದ್ರು. ಆದ್ರೆ ಅವುಗಳಿಗೆ ಯಾವ ಕೂಡ ಸಾಕ್ಷ್ಯಗಳಿದ್ದಿದ್ದಿಲ್ಲ. ಆದ್ರೆ ಈಗ ಸಾಕ್ಷ್ಯ ಸಿಕ್ಕಿದೆ. ಆಯುಷ್ ಅನ್ನುವಂತ ಮಧ್ಯಪ್ರದೇಶದ ಯುವಕ ಏನಿದ್ದಾನೆ, ಆ ಯುವಕ ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಪೋಸ್ಟ್ ಮಾಡ್ತಾನೆ, ಪೋಸ್ಟ್ ಮಾಡಿ ಹಂಪಿಯಲ್ಲಿ ಈ ರೀತಿಯಾದಂತ ಘಟನೆಗಳು ನಡೀತದೆ. ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಮೂರು ಘಟನೆಗಳು ಬರ್ತವೆ. ಅಂದ್ರೆ ಪುರಾತತ್ವ ಇಲಾಖೆ ಬರ್ತದೆ, ಹಂಪಿ ಪ್ರಾಧಿಕಾರ ಬರ್ತದೆ, ಮತ್ತು ಬೇರೆ ಬೇರೆ ಇಲಾಖೆ ಪೊಲೀಸ್ ಇಲಾಖೆ ಬರ್ತದೆ. ಆದ್ರೆ ಇವರ್ಯಾರು ಕೂಡ ಏನು ಕ್ರಮ ಕೈಗೊಳ್ತಿಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ ಹಿಂದೂ ಪರ ಸಂಘಟನೆಯವರು ಇದ್ದಾರೆ ಮತ್ತು ಸ್ಥಳೀಯರು ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿ ಸರ್, ಈ ರೀತಿ ಘಟನೆಗಳು ಪದೇ ಪದೇ ಆಗ್ತಾ ಇದೆ, ಏನ್ ಹೇಳ್ತೀರಿ? ಹಂಪಿನ ನಾವು ವಿಶ್ವ ಪರಂಪರಾದ ಪಟ್ಟಳಾಗಿ ಗುರುತಿಸ್ಕೊಳ್ತಾ ಹೋಗ್ತೀವಿ, ಜೊತೆಗೆ ನ್ಯೂಯಾರ್ಕ್ ಟೈಮ್ಸ್ ಕೂಡ ವಿಶ್ವದ ಎರಡನೇ ನೋಡ್ತಕ್ಕಂಥ ಪ್ರದೇಶಗಳಾಗಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ಘಟನೆಗಳು ಪುನರಾವರ್ತನೆ ಆಗ್ತಾ ಇದಾವೆ, ಇದೇ ಮೊದಲಲ್ಲ. ನಾವು ಈ ಘಟನೆಗಳು ಆಗ್ಲೇ ಬರುತ್ತೆ, ಯಾಕಂದ್ರೆ ಹಂಪಿಗೆ ತನ್ನದಾಗಿರ್ತಕ್ಕಂಥ ಒಂದು ಮಾನ್ಯತೆ ಇದೆ. ಈ ಸ್ಮಾರಕಗಳನ್ನೆಲ್ಲ ನಾವು ಹಾಳು ಮಾಡ್ತಾ ಹೋದ್ರಪ್ಪ ಅಂದ್ರೆ ಆ ಮಾನ್ಯತೆಯನ್ನು ಕೂಡ ನಾವು ಕಳ್ಕೊಳ್ತಾ ಇದ್ವಿ. ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಈ ರೀತಿ ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ನಾನು, ಈ ಮುಂದೆನೂ ಕೂಡ ಏನಿರುವಂತ ಸ್ಥಳೀಯರೆಲ್ಲರನ್ನು ಕೂಡ ಮಾತಾಡಿಸ್ತೀವಿ. ಇಂಥ ಘಟನೆಗಳು ನಿಜಕ್ಕೂ ಕೂಡ ಆಗಬಾರದು. ಈ ಬಾರಿ ವಿಡಿಯೋ ಸಹಿತ ಯಾರು ಈ ರೀತಿಯಾದಂತ ವಿಕೃತ ಸಂತೋಷವನ್ನ ಪಡಿತಾ ಇದ್ದಾರೆ ಆ ಕಿಡಿಗೇಡ್ಗಳನ್ನ ಬಂಧಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ನಾಲ್ಕನೇ ತಾರೀಕು ಕೂಡ ಈ ಸಂಬಂಧ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅವಿನಾಶ್. ಖಂಡಿತ, ಇದ್ರ ಬಗ್ಗೆ ಫಾಲೋಅಪ್ ಮಾಡೋಣ. ಧನ್ಯವಾದ ಶರಣ್ ಹಂಪಿ. ನ್ಯೂಸ್ 18 ಕನ್ನಡದ ಸರ್ಜಿಕಲ್ ಸ್ಟ್ರೈಕ್ ತಂಡ ರಾಜ್ಯದ ಅತಿ ದೊಡ್ಡ ಹಗರಣವನ್ನ ಬಯಲುಗೆಳೆದಿದೆ, ಅದುವೇ ಗುಜರಿ ಪಾಕಿ ಹಗರಣ. ರೈತರ ಹೆಸರಲ್ಲಿ ಯಾವ ರೀತಿ ಮೋಸ ಆಗ್ತಿದೆ ಬನ್ನಿ ನೋಡೋಣ. ಸ್ನೇಹಿತರೆ, ನಮ್ಮ ಭಾಗ್ಯಗಳೆಲ್ಲ ಯಾವ ರೀತಿ ಗುಜರಿ ಭಾಗ್ಯ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಕರಾಳ ಸಾಕ್ಷಿಯನ್ನ ಕೊಡ್ತೀನಿ. ನಮ್ಮ ಸರ್ಕಾರ ಲಕ್ಷಾಂತರ ರೂಪಾಯಿ ಸಬ್ಸಿಡಿಯನ್ನ ರೈತರಿಗೆ ಕೊಟ್ಟು ಕಟ್ಟಿಸಿರುವಂತ ಪಾಲಿ ಹೌಸ್ಗೆ ಯಾವ ರೀತಿಯ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನ ನೀವು ನೋಡಿ. ರಾಜ್ಯ ಸರ್ಕಾರ ಒಬ್ಬ ರೈತನಿಗೆ 32 ಲಕ್ಷ ರೂಪಾಯಿ ಅಂದ್ರೆ ಸಬ್ಸಿಡಿ 90% ಸಬ್ಸಿಡಿಯನ್ನ ಕೊಟ್ಟು ಕಟ್ಟಿಸಿರುವಂತ ಈ ಪಾಲಿ ಹೌಸ್ ಈಗ ಅದನ್ನೆಲ್ಲ ರೈತ ಕಿತ್ತು ಈಗ ಗುಜರಿಗೆ ಸಾಗಿಸಕ್ಕೆ ರೆಡಿ ಆಗ್ತಿದ್ದಾನೆ. ನೋಡಿ, ಇದು ಮಂಡ್ಯ ಜಿಲ್ಲೆಯ ಒಬ್ಬ ರೈತನ ತನ್ನ ಪಾಲಿ ಹೌಸ್ಗೆ ಮಾಡಿದಂತ ಸ್ಥಿತಿ. ಮೊದಲೇ ಹಾಕಿರೋದು ಇದು ಬರೀ ಸಬ್ಸಿಡಿ ತಿನ್ನಕ್ಕೆ, ಸಬ್ಸಿಡಿ ಅವರು ರೈತನಿಂದ ಒಂದಿಷ್ಟು ಕಿಕ್ ಬ್ಯಾಕ್ ಕಮಿಷನ್ ಪಡೆಯೋಕ್ಕೆ ಅಧಿಕಾರಿಗಳು ಈ ಒಂದು ಯೋಜನೆಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಕೃಷಿ ಭಾಗ್ಯಕ್ಕಾಗಿ ಪ್ರತಿ ವರ್ಷ ತನ್ನ ಬಜೆಟ್ ಅಲ್ಲಿ 200 ಕೋಟಿ ಹಣ ಮೀಸಲಿಡುತ್ತೆ. ಅಲ್ಲದೆ ಕೃಷಿ ಭಾಗ್ಯದ ಒಂದೊಂದು ಪಾಲಿ ಹೌಸ್ಗೆ ಸರ್ಕಾರ ಎಕರೆಗೆ 16-29 ಲಕ್ಷದವರೆಗೆ ಸಹಾಯಧನ ನೀಡುತ್ತಿದೆ. ಆದ್ರೆ ದುರಂತ ನೋಡಿ, ಇಷ್ಟೊಂದು ಖರ್ಚು ಮಾಡಿ ಕಟ್ಟಿರೋ ಸಾವಿರಾರು ಪಾಲಿ ಹೌಸ್ಗಳ ಪೈಕಿ ಶೇಕಡ 60%ರಷ್ಟು ಗುಜರಿ ಮನೆ ಸೇರಿವೆ ಅಂದ್ರೆ ನಂಬ್ತೀರಾ? ಇದಕ್ಕೆ ಮುಖ್ಯ ಕಾರಣ ಭ್ರಷ್ಟ ಅಧಿಕಾರಿಗಳು ಹಾಗೂ ಫ್ಯಾಬ್ರಿಕೇಟರ್ಗಳ ಕಮಿಷನ್ ಆಸೆ. ಕಮಿಷನ್ ಕೊಟ್ರೆ ಎರಡು ಸರಿ ಅಧಿಕಾರಿ ರೇಷ್ಮೆ ಇಲಾಖೆಯಲ್ಲಿ ಒಂದ್ ಮನೆಗೆ 3 ಲೋನ್ ಕೊಡ್ತಾವ್ರೆ. ಈಗ ಬೇಕಾದ್ರೆ ನಾನು ಮನೆಗಳು ತೋರಿಸ್ತೀನಿ, ಮನೆಗಳ ಫೋಟೋ ನೋಡಿ. ರೇಷ್ಮೆ ಇಲಾಖೆಯಿಂದ ತಗೊಂಡವ್ರೆ, ಪ್ಯಾಕ್ ಹೌಸ್ ನು ತಗೊಂಡವ್ರೆ, ಪುನಃ ಸರ್ ಗ್ರ್ಯಾಂಡ್ ತಗೊಂಡವ್ರೆ, 3 ಲೋನ್ ಒಂದೊಂದು ಮನೆಗೆ. ನನಗೆ ಪಾಲಿ ಹೌಸ್ ಮಾಡ್ತಾ ಇದ್ದೀನಿ. ನೀವು ಪಾಲಿ ಹೌಸ್ ನೋಡಿ, ಇಲ್ಲೊಂದ್ ಮೇಡಮ್ ರೇ, ನಮ್ಮೂರ್ಲೆ 3 ಆಗವೆ. ಅವ್ ಬೇರೆ ಜಾಕ್ ಮಾರೋದು ಎಸ್ ಅಲ್ಲಿ ಸರ್ಗೂರ್ ಲೋನ್ ಮಾಡ್ಬಿಟ್ಟವ್ರೆ. ಸರ್ಜಿಕಲ್ ಸ್ಟ್ರೈಕ್ ತಂಡ ರಹಸ್ಯ ಕಾರ್ಯಾಚರಣೆ ಮಾಡಿದಾಗ ತುಮಕೂರಿನ ಗುಜರಿ ಅಂಗಡಿಗಳಲ್ಲಿ ರಾಶಿ ರಾಶಿ ಕೃಷಿ ಭಾಗ್ಯದ ಪಾಲಿ ಹೌಸ್ಗಳ ಮೆಟೀರಿಯಲ್ ಗಳು ಮಾರಾಟಕ್ಕಿಟ್ಟಿರೋದು ಕಂಡು ಬಂತು. ಈಗ ಅವರು 1 ಎಕರೆ ಇಡಕ್ಕೆ ಕೊಡೋದಾರೆ ಮಾರೋರ್ ನಿಮ್ಗೆ ಡಜನ್ ಜನ ಮಾಡ್ತಾ ಇದಾರೆ, ಬಿಸ್ತಾ ಬಿಸಿ ಬಿಸಿ ಕೊಡ್ತಾ ಇದಾರೆ. ನೆಟ್ಟೋದ್ ಅಂದ್ರೆ ಇವಾಗ ರೆಡಿ ಐತೆ, ಬೇಕಾದ್ರೆ 3-4 ಗಂಟೆಜನ್ ಐತೆ ನೆಟ್ಟೋದ್ ಪಾಲಿ ಹೌಸ್ ಕೊಡೋರು ಇದಾರಲ್ಲಿ ಡಜನ್ ಕೊಡೋರು ತೆಗೆದು ನಮ್ಮವ್ರಿಗೆ ಮಾರೋರ್ಗೆ ಎಲ್ಲ ಕೊಟ್ಬಿಡ್ತಾ ಇದಾರೆ. ಅವರು
ತೋಟಗಾರಿಕಾ ಅಧಿಕಾರಿಗಳು ರೈತರಿಗೆ ಪಾಲಿಹೌಸ್ ಕೃಷಿ ಪದ್ಧತಿ ಬಗ್ಗೆ ಸರಿಯಾದ ಮಾಹಿತಿ ನೀಡದೆ ಮೋಸ ಮಾಡಿದ್ರೆ, ಫ್ಯಾಬ್ರಿಕೇಟರ್ಗಳು ಕಳಪೆ ಮೆಟೀರಿಯಲ್ ಹಾಕಿ ವಂಚನೆ ಮಾಡಿ ರೈತರನ್ನ ಸಾಲದ ಶೂಲ ಏರಿಸಿದ್ದಾರೆ. ಒಟ್ಟಾರೆ 100 ಕೋಟಿ ವೆಚ್ಚದ ಈ ಯೋಜನೆಯಲ್ಲಿ ಭಾರಿ ಹಗರಣ ನಡೆದಿರುವುದು ಸ್ಪಷ್ಟ. ಇದನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಇದರ ತನಿಖೆ ನಡೆಸಲೇಬೇಕು. ಅಲ್ಲದೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕು. ಕ್ಯಾಮರಾಮ್ಯಾನ್ ಗಗನ್ ಗೌಡ ಜೊತೆ ರಂಜಿತ್ ಹಾಗೂ ವಿಜಯಲಕ್ಷ್ಮಿ ಶುಭರೂರು, ನ್ಯೂಸ್ 18 ಕನ್ನಡ.